ನಮಸ್ಕಾರ ವೀಕ್ಷಕರೇ, ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ನನ್ನ ಕೈಯಲ್ಲಿ ಇದೊಂದು ಪುಟಾಣಿ ಮರಿ ಇದೆ, ಇದು ಸೌತ್ ಆಫ್ರಿಕನ್ ಬ್ರೀಡ್ ಅಂತ. ಇದನ್ನ ನೋಡಿದ್ರೆ ನಿಮಗೆ ಗೊತ್ತಾಗಬಹುದು ಇವತ್ತು ನಾನು ಈ ಸಂಚಿಕೆಯಲ್ಲಿ ಯಾವ ವಿಚಾರದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು 8 ವೆರೈಟಿಯ ವಿಶೇಷ ತಳಿಗಳನ್ನ ಇಲ್ಲಿ ಸಾಕಾಣಿಕೆ ಮಾಡ್ತಾರೆ, ಮೇಕೆ ಹಾಗೂ ಕುರಿ ಸಾಕಾಣಿಕೆ. ಹೆಸರು ಮೊಹಮ್ಮದ್ ಯಾದವಾಡ, ಊರು ಮಾಲಿಂಗಪುರ ಬಾಗಲಕೋಟೆ, ವೃತ್ತಿ ಆಡು ಕುರಿ ಸಾಕಾಣಿಕೆ. ಕೃಷಿಯ ಜೊತೆಗೆ ಆಡು ಕುರಿ ಸಾಕಾಣಿಕೆ ಮಾಡಿ ಕೋಟಿ ಕೋಟಿ ಗಳಿಸಬಹುದು ಎಂದು ತೋರಿಸಿಕೊಟ್ಟ ಕೃಷಿಕ ಯಾದವಾಡ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕು ಮಾಲಿಂಗಪುರದವರು. ಮೂಲತಃ ಪಶುಪಾಲಕರಾಗಿರುವ ಯಾದವಾಡ ಮೊದಲು 10 ಆಡುಗಳಿಂದ ಪ್ರಾರಂಭಿಸಿದರಂತೆ. ಈಗ ಅವರ ಬಳಿ 500 ಹೆಚ್ಚು ಆಡುಗಳಿವೆ. ಅದರಲ್ಲೂ ರಾಜಸ್ಥಾನ ಮತ್ತು ದಕ್ಷಿಣ ಆಫ್ರಿಕಾದ ವಿಶಿಷ್ಟ ತಳಿಗಳಾದ ಬೊರಾಯ್, ಅಮಿನ್ಗಡ, ನಾರಿ ಸುವರ್ಣ ತಳಿಯ ಆಡುಗಳು ಇವರಲ್ಲಿ ಲಭ್ಯ. ಬನ್ನಿಪತ್ರೆ, ಜೋಳ ಮತ್ತು ಬೆರಕೆಕಾಳು ಪುಡಿ ಮಾಡಿ ಬೆರೆಸಿ ಆಡು ಕುರಿಗಳಿಗೆ ಮೇವಾಗಿ ಒದಗಿಸುತ್ತಾರೆ. ಸಮೃದ್ಧ ಪೋಷಕಾಂಶಯುಕ್ತ ಆಹಾರ ಸೇವಿಸಿದ ಆಡುಗಳು ಸಮೃದ್ಧವಾಗಿ ಬೆಳೆಯುತ್ತವೆ. ಪ್ರತಿ ವರ್ಷ ಬಕ್ರೀದ್, ಈದ್ ಮಿಲಾದ್ ಬಂತು ಅಂದರೆ ಸಾಕು, ಯಾದವಾಡ ಅವರ ಆಡು ಕುರಿಗಳಿಗೆ ಎಲ್ಲಿಲ್ಲದ ಬೇಡಿಕೆ. ಒಂದು ಹಬ್ಬದ ಸೀಸನ್ನಲ್ಲಿ 1.5 ಕೋಟಿ ರೂಪಾಯಿ ಆದಾಯವನ್ನ ಗಳಿಸುತ್ತಾರಂತೆ. ಈಗ 500 ಆಡುಗಳಿರುವ ತಮ್ಮ ಮಂದೆಯನ್ನು 1,000 ಆಡುಗಳಿಗೆ ಹೆಚ್ಚಿಸಬೇಕು ಎನ್ನುವುದು ಯಾದವಾಡರ ಕನಸು. ಅವರ ಕನಸು ನನಸಾಗಲಿ ಎಂದು ಹಾರೈಸೋಣವೇ. ಅವರ ಮಾಲೀಕರಲ್ಲಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ತಮ್ಮ ಹೆಸರು ಮತ್ತೆ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ಮಾಡ್ಕೊಡಿ. ನಾನು BM ಯಾದವಾಡ ಅಂತ ಹೇಳಿ ಮೇಡಮ್, ಮಾಲಿಂಗಪುರ ಪುರಸಭೆಯ ಮಾಜಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಈ ಆಡು ಸಾಕಾಣಿಕೆ, ಆಧುನಿಕ ಆಡು ಸಾಕಾಣಿಕೆಯಲ್ಲಿ ಕಳೆದ 9 ವರ್ಷದಿಂದ ನಾವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ವಿ. ಸುಮಾರು 4-5 ಜನ ನನ್ನ ಆತ್ಮೀಯ ಗೆಳೆಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಮೂಲವಾಗಿ ನಾನು 10 ಆಡಿನಿಂದ ಆರಂಭ ಮಾಡಿದ ಒಂದು ಕತೆ ಇದು. ಇವತ್ತು 500 ಹೋಗಿ ಮುಟ್ಟಲಿಕ್ಕೆ ಸತತ ಪ್ರಯತ್ನದಿಂದ ಈ ಒಂದು ಸಾಧನೆ ಸಾಧ್ಯವಾಗಿದೆ. ಇದು ಉತ್ತರ ಕರ್ನಾಟಕದಲ್ಲಿ ಇಷ್ಟು 500 ಇರುವ ಈ ಇಷ್ಟು ಒಳ್ಳೆಯ ಜಾತಿಯ ರಾಜಸ್ಥಾನ್ ಮತ್ತು ಬಿಟಲ್ ಮತ್ತು ಪಂಜಾಬ್ದ ಬಿಟಲನ್ನು ನಾವು ಇಲ್ಲಿ ಸಾಕ್ತಾ ಇದ್ದೀವಿ. ಬೋಯರ್ ಅಂತೇಳಿ ಸೌತ್ ಆಫ್ರಿಕಾದ ಒಂದು ವಿಶಿಷ್ಟ ತಳಿ ಮೇಡಮ್ ಇದು. ಇದಕ್ಕೆ ಇದರ ತಂದೆಯ 4 ಮರಿಯನ್ನು ನಾವು 2,00,000 ಪೇ ಮಾಡಿ ತಂದಿದ್ದೀವಿ. ಬಹಳ ಅದ್ಭುತ ತಳಿ ಮೇಡಮ್ ಇದು. ಸರ್, ಹಾಗಾದ್ರೆ ನಿಮ್ಮ ಇಲ್ಲಿ ಸಾಕಾಣಿಕೆಯಲ್ಲಿ ಇರುವಂತಹ ಬೇರೆ ಬೇರೆ ಆ ತಳಿಗಳ ಬಗ್ಗೆ ಮಾಹಿತಿ ಕೊಡಿ ಸಂಚಿಕೆಯಲ್ಲಿ. ಹೋಗೋಣ ಸರ್. ಓಕೆ ಮೇಡಮ್. ನೋಡಿ, ನನ್ನ ಜೊತೆ ಇದೊಂದು ಕ್ಯೂಟ್ ಇದೆ. ಇವನ್ಗೆ ಎಷ್ಟು ದಿವಸ ಇವನ್ಗೆ? ಈಗ 8 ದಿನದ ಮರಿ. 8 ದಿನದ ಮರಿ ನೋಡಿ ಎಷ್ಟು ಮುದ್ದಾಗಿದೆ ಇದು. ಬಹುತೇಕ ರೈತರು ಕುರಿ ಹಾಗೂ ಮೇಕೆ ಸಾಕಾಣಿಕೆಯಲ್ಲಿ ತೊಡಗಿಸಿಕೊಂಡು ಸಾಕಷ್ಟು ಆದಾಯವನ್ನ ಗಳಿಸ್ತಾ ಇದ್ದಾರೆ. ಅಂತ ರೈತರಿಗೆ ಯಾರೆಲ್ಲ ಕುರಿ ಹಾಗೂ ಮೇಕೆ ಸಾಕಾಣಿಕೆ ಮಾಡಬೇಕು ಅನ್ಕೊಂಡಿದೀರಿ, ಅಂತ ರೈತರಿಗೆ ಈ ಸಂಚಿಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಒಂದು 7-8 ತಳಿಯ ಬಗ್ಗೆ ನಾವು ಮಾಹಿತಿಯನ್ನ ನೀಡ್ತೀವಿ. ಸರ್, ಈಗ ಯಾವ ತಳಿಯಿಂದ ಆರಂಭ ಮಾಡ್ತೀವಿ? ಇಲ್ಲಿ ನಾನು ಶುರು ಮಾಡೋಣ. ಇವನೇನೋ ಬಂದಿದ್ದಾನೆ, ಇಲ್ಲಿ ತಿಂತ ಇದ್ದಾನೆ. ಇದು ಯಾವ್ದು ಸರ್ ಇದು ತಳಿ? ಅದು ರಾಜಸ್ಥಾನದ ಶೋಜತ್ ಅಂತ ಹೇಳಿ ಒಂದು ಬ್ರೀಡ್. ಶೋಜತ್ ಅಂತ ಹೇಳಿ, ಸೋಜತ್ ಅಂತ ಹೇಳಿಬಿಟ್ಟು ರಾಜಸ್ಥಾನದಲ್ಲಿ ಒಟ್ಟು 7 ತಳಿಗಳಿವೆ ಮೇಡಮ್. ಇಲ್ಲಿರೋದು 3 ತಳಿ ಇದೆ, ಒಂದು ಶಿರೋಯಿ, ಒಂದು ಸೋಜತ್, ಒಂದು ಅಜ್ಮೀರಿ ಅಂತ ಹೇಳಿ. ಆಮೇಲೆ ಅದನ್ನ ಬಿಟ್ಟರೆ ಇನ್ನೊಂದು ತಳಿ ಬೀಟಲ್ ಅಂತಿದೆ ಪಂಜಾಬದ್ದು. ಈ ಉತ್ತರ ಭಾರತದವರೆಲ್ಲ ಈ ಆಡು ಸಾಕಾಣಿಕೆಯಲ್ಲಿ ಉತ್ತಮ ತಳಿಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಆ ಕಾರಣದಿಂದ ಅಲ್ಲಿಯ ತಳಿಗಳನ್ನು ನಾವು ಆಯ್ಕೆ ಮಾಡಿದ್ದು. ಉಸ್ಮಾನಾಬಾದ್ ಅಂತಿರುವ ನಮ್ಮ ದೇಶದ ನಮ್ಮ ಭಾಗದ ತಳಿ ಏನು ಉತ್ತರ ಕರ್ನಾಟಕದಲ್ಲಿ ಬೆಳೀತದ, ಅದು ಉಸ್ಮಾನಾಬಾದಿ ಅಂಥೇಳಿ. ಅದು 40 ಕೆಜಿಗಿಂತ ಹೆಚ್ಚು ತೂಕ ಬರೋದಿಲ್ಲ ಮೇಡಮ್. ಆ ಕಾರಣದಿಂದ ನಾವು ಉತ್ತರ ಭಾರತದ ಒಂದು 3-4 ರಾಜ್ಯದಿಂದ ಈ ತಳಿಗಳನ್ನು ಆಯ್ಕೆ ಮಾಡಿ, ಇದು ಸುಮಾರು ಪಂಜಾಬದ ಬ್ರೀಡ್ ಬಿಟಲ್ ಅನ್ನೋದು 300 ಕೆಜಿ ವೇಟ್ ಬರ್ತದೆ ಮೇಡಮ್. 300 ಕೆಜಿ ಹೌದು ಮೇಡಮ್. ಆಮೇಲೆ ಇದು ಸೋಜತ್, ಅದು ಸುಮಾರು 200 ಕೆಜಿ ಸೋಜತ್, 200 ಕೆಜಿ ಬರುತ್ತೆ ಹೌದ್ರಿ. ಆಮೇಲೆ ಸ್ಪೆಷಾಲಿಟಿ ಏನು ಸರ್? ಅದು ವೈಟ್ ಇರೋದ್ರಿಂದ ಅದನ್ನ ಬಾಂಬೆ ಭಾಗದಲ್ಲಿ ಅದನ್ನ ಬಹಳ ಲೈಕ್ ಮಾಡ್ತಾರೆ ಮೇಡಮ್. ಅದು ಬಹಳ ಬೆಲೆ ಬಾಳುವ ಒಂದು ತಳಿ ಮೇಡಮ್. ಹೌದು ಮೇಡಮ್. ಈ ಅದು ಸ್ಕಿನ್ ಇದೆಯಲ್ಲ ಮೇಡಮ್, ಅದರದ್ದು ಇದು ಪಿಂಕ್ ಇರೋದ್ರಿಂದ ಅದ್ರ ಕಣ್ಣು ಅದ್ರದ್ದು ಇದನ್ನು ಅದಕ್ಕೆಲ್ಲ ಆಯ್ಕೆ ಆಗ್ತಿತ್ತು. ಅದ್ರ ಎದೆ ಭಾಗ ಭಾಳ ಲೈಕ್ ಮಾಡ್ತಾರೆ. ಅದು ಇದು 200 ಕೆಜಿ ಆಗೋದ್ರಿಂದ
ಇದು ಸುಮಾರು 2 ಲಕ್ಷ 3 ಲಕ್ಷ ಹೀಗೆ ಮಾರ್ತದ ಒಂದ್ ಮರಿ ಬಾಂಬೆ. ಇದು ಒಂದು ನಿಮ್ಗೆ 2 ಲಕ್ಷ 3 ಲಕ್ಷ ಎಲ್ಲಾ ಮರಿ ಹಾಗೆ ಇರೋದಿಲ್ಲ ಮೇಡಮ್. ಒಳ್ಳೆ ತಳಿಗಳನ್ನ ಅದು ಒಂದು ಬೆಸ್ಟ್ ಬ್ರೀಡ್ ಅಂತ ಕೌಂಟ್ ಆಗ್ತದೆ. ಅಲ್ಲೊಂದ್ ಮರಿ ಇದೆ, ಅದಕ್ಕೆ ಸುಮಾರು ಅದು ಒಂದು ನನಗೆ ಇಲ್ಲೇ ಒಂದು 30-40 ಲಕ್ಷ ದುಡ್ಡು ಕೊಟ್ಟಿದೆ. ಅಂತ ಒಂದು ಸ್ಟ್ಯಾಂಡರ್ಡ್ ಬ್ರೀಡ್ ಅದು ಸೋಜತ್ ಅಂತ ಹೇಳಿ. ಆ ಬ್ರೀಡನ್ನ ನಾವು ಆಯ್ಕೆ ಮಾಡಿ ಇಲ್ಲೇ ತಳಿ ಅಭಿವೃದ್ಧಿಗಳನ್ನ ಮಾಡಿ ಇಲ್ಲೇ ಮರಿ ಹುಟ್ಟುವ ಹಾಗೆ ಈ ಕಳೆದ 8-9 ವರ್ಷದಲ್ಲಿ ನಾವು ಇದನ್ನೆಲ್ಲ ಮಾಡಿದ್ದೀವಿ. ಸರ್, ಇವಾಗ ಇಲ್ಲಿ ತೋರಿಸಿದಿರಲ್ಲ, ಇವಾಗ ಈ ವೈಟ್ ಕಲರ್ ಇದೆಯಲ್ಲ, ಇದು ಸೋಜತ್ ಸೋಜತ್ ಮೇಡಮ್. ಇದು ಇದನ್ನೆಲ್ಲ ಎಲ್ಲಿ ಕಳಿಸ್ತೀರಿ? ಏನಕ್ಕೆ ಇದು ಮೀಟ್ ಪರ್ಪಸ್ ನಾ ಬ್ರೀಡ್ ಪರ್ಪಸ್? ಇದು ಕುರ್ಬಾನಿಗೆ ಮೇಡಮ್. ಕುರ್ಬಾನಿ ಟೋಟಲ್ ಮೇಡಮ್, ಕುರ್ಬಾನಿಯಲ್ಲಿ ವಹಿವಾಟು ನಡೆಯುವುದು ಸುಮಾರು 5 ಲಕ್ಷ ಕೋಟಿ ವಹಿವಾಟು ನಡೆಯುತ್ತೆ. ಅದೆಲ್ಲ ಆ ಆದಾಯ ರೈತರಿಗೆ ಬಂದು ತಲುಪುತ್ತೆ. ಸಣ್ಣ ರೈತರು, ಚಿಕ್ಕ ಹಿಡುವಳಿದಾರು, ಸಣ್ಣ ರೈತರು ಅಂತ ಏನಿದ್ದಾರೆ, 10-10 ಹಿಡಿದು 100-100 ತನಕ ಇದನ್ನ ಬೆಳೆಸೋರು, ಅದೆಲ್ಲ ಆದಾಯ ಅವರಿಗೆ ಹೋಗುತ್ತೆ. ಇದೆಲ್ಲ ಕುರ್ಬಾನಿಗೆ ಹೋಗುತ್ತೆ ಮೇಡಮ್. ನಾವು ಇಲ್ಲೇ ಒಂದು ಬ್ರೀಡನ್ನು ಡೆವಲಪ್ ಮಾಡ್ಬೇಕಂತ ಹೇಳಿ ಶಿರೋಯಿ ಮತ್ತು ಸೋಜತ್ ಮತ್ತು ಬೋಯರ್ ಸೌತ್ ಆಫ್ರಿಕಾದ 3 ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಇಲ್ಲೇ ತಳಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇದು ಎಲ್ಲ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗಲಿ ಅಂತ, ಯಾಕಂದ್ರೆ ಎಲ್ಲರಿಗೂ 2 ಲಕ್ಷ ಕೊಟ್ಟು ಒಂದು ಮರಿ ತರಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ನಾವು ನಮ್ಮಲ್ಲಿ ಒಂದು 20 ಹೆಣ್ಣು ತಳಿ ಬೋಯರ್ ಇದೆ, ಅದನ್ನ 2 ಲಕ್ಷ ಕೊಟ್ಟು ನಾವು ಒಂದು ಬೋಯರ್ ತಳಿಯನ್ನ ಗಂಡು ಮೇಕೆಯನ್ನ ತಂದಿದ್ದೇವೆ. ಅದನ್ನ ಎಲ್ಲರಿಗೂ ಇಲ್ಲಿ ಕಡಿಮೆ ಬೆಲೆಯಲ್ಲಿ ಕೊಡಬೇಕು ರೈತರು, ಯಾಕಂದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಮೇಡಮ್ ಸೌತ್ ಆಫ್ರಿಕಾ ಬ್ರೀಡ್ಗೆ. ಅದು ಆ ಕಾರಣದಿಂದ ಅದು 150 ಕೆಜಿ ತೂಕವನ್ನು ತೂಗುತ್ತೆ. ಸರ್, ಈಗ ಇದು ಸೋಜತ್ ಬಗ್ಗೆ ಹೇಳಿದ್ರಿ, ಇದನ್ನ ಎಷ್ಟು ಒಂದು ಮರಿ ಈಗ ನೀವು ಕೊಡೋದಾದ್ರೆ ಕುರ್ಬಾನಿ ಟೈಮಲ್ಲಿ ಎಷ್ಟು ಕೊಡ್ತೀರಿ? ಇದು ಸುಮಾರು ಈಗ ಇದೆಲ್ಲ 100 ಕೆಜಿ ವೇಟ್ ಬರುತ್ತೆ ಮೇಡಮ್. ಯಾವುದು ಇದೆಲ್ಲ? ಇವು ಇದೆಲ್ಲ ವೈಟ್ ಇದೆಯಲ್ಲ, ಇದೆಲ್ಲ ಈಗೇನು ಇಲ್ಲಿದೆ ಅಲ್ಲ, ಇದೆಲ್ಲ 100 ಕೆಜಿ 100 ಕೆಜಿ ವೇಟ್ ತಲುಪುತ್ತೆ. ಇದು ಇದು ಸುಮಾರು ನಮ್ಮ ಲೆಕ್ಕಕ್ಕೆ 70,000-80,000 ಬ್ರೀಡ್ ಆಯ್ಕೆ ಆಧಾರದ ಮೇಲೆ ನಿರ್ಧಾರವಾಗುತ್ತೆ. ಸರ್, ಇಲ್ಲಿ ಬಿಳಿ ಇದೆಯಲ್ಲ, ಇದು ಯಾವುದು? ಅದು ಕ್ರಾಸ್ ಅಜ್ಮೀರಿ ಅಂತ ಹೇಳಿ ಬರ್ತದೆ ಮೇಡಮ್. ಶಿರೋಯಿ ಮತ್ತು ಸೋಜತ್ ಅನ್ನ ಕ್ರಾಸ್ ಮಾಡಿದಾಗ ಹಿಂಗ ಪಟ್ಟಿ ಬರುತ್ತೆ. ಸೋಜತ್ ಅದು ಅಜ್ಮೀರ್ ಅಂತ ಬರ್ತದ. ಒಂದು ಇನ್ನೊಂದು 2-3 ತಳಿ ಇದೆ ಮೇಡಮ್ ಅಲ್ಲಿ. ಕೋಟಾ ಅಂತ ಹೇಳಿ ಒಂದು ತಳಿ ಇದೆ. ಆಮೇಲೆ ಅವರಲ್ಲಿ ಬೇರೆ ಬೇರೆ ಇದೆ, ಬಾರ್ಬರಿ ಅಂತ ಹೇಳಿ ಒಂದು ತಳಿ ಇದೆ. ಟೋಟಲ್ 52 ಪ್ರಮಾಣದ ಜಾತಿಗಳಿವೆ. ಎಲ್ಲ ಕುರ್ಬಾನಿ ಇದೆ ಮೇಡಮ್. ಇದು ಅದು ಬ್ರೀಡ್ ಪರ್ಪೋಸ್ ನಿಮಗೆ ಆ ಭಾಗದಲ್ಲಿ ಇದೆ, ತೋರಿಸ್ತೇನೆ. ಇಲ್ಲೆಲ್ಲ ಮರಿಗಳು ಇಲ್ಲೇ ಇದೆ ಮೇಡಮ್. ಸರ್, ಇದೆಲ್ಲ ಯಾವ್ದು ಸರ್? ಇವಾಗ ಈ ಕಡೆ ಇರೋದು ಇದು ಶಿರೋಯಿ ಮೇಡಮ್. ಇದು ಈ ಪಟ್ಟಿ ಪಟ್ಟಿ ಇದೆಯಲ್ಲ, ಇದು ಶಿರೋಯಿ ಅಂತ ಹೇಳಿ. ಇಲ್ಲ ಇಲ್ಲ, ಇದು ಮನುಷ್ಯನ ಜೊತೆ ಫ್ರೆಂಡ್ಸ್ ಇದ್ದಂಗೆ ಇರುತ್ತೆ ಮೇಡಮ್. ಆಡು ಈ ಗುಮ್ಮ ತಳಿ ಅಲ್ಲ ಮೇಡಮ್. ಇದು ಇದೆಲ್ಲ ಮೇಲ? ಇದೆಲ್ಲ ಮೇಲ್ ಮೇಡಮ್. ಇದೆಲ್ಲ ಮೇಲ್? ಇದೆಲ್ಲ ಮೇಲ್ ಮೇಡಮ್. ಇದು ಹೆಣ್ಣು ತಳಿ ಮೇಡಮ್. ಇದು ಫಿಮೇಲ್. ಇದು ಫಿಮೇಲ್, ಅದ್ರ ಮರಿ ಅಲ್ಲೇ ಇದೆ. ರಾಜಸ್ಥಾನ್ ಬ್ರೀಡ್ ಮೇಡಮ್. ಕುರ್ಬಾನಿ ಕಳಿಸ್ತೀರಾ? ಇಲ್ಲ, ಇದು ಇಲ್ಲೇ ಬ್ರೀಡ್ ಡೆವಲಪ್ ಮಾಡೋದು. ತಳಿ ಅಭಿವೃದ್ಧಿ ಇದು. ಇವಾಗ ನೀವು ಮೀಟ್ ಪರ್ಪಸ್ ಕೊಡಲ್ಲ? ಇಲ್ಲ ಮೇಡಮ್, ಅದು ತಳಿ ಅಭಿವೃದ್ಧಿಗೆ. ಇದು ತಳಿ ಅಭಿವೃದ್ಧಿ ಬೇರೆಯವ್ರು ಬೇಕು ಅಂದ್ರೆ ಇದನ್ನ ಎಷ್ಟು ಕೊಡ್ತೀರಾ ಸರ್? ಒಂದ್ ಮರಿ, ಒಂದ್ 2 ಮರಿ ಹಾಕೋದು ಬೇರೆ ಇದೆ, ಸಿಂಗಲ್ ಮರಿ ಹಾಕುತ್ತೆ, ತ್ರಿವಳಿ ಬರುತ್ತೆ. ಆ ಆಧಾರದ ಮೇಲೆ ಅದರದ ದರ ಫಿಕ್ಸ್ ಆಗುತ್ತೆ. ರೋಗ ಏನೇನ್ ಬರುತ್ತೆ? ಅಡ್ವಾನ್ಸ್ ನಾವೆಲ್ಲ ಲಸಿಕೆಗಳನ್ನು ಹಾಕ್ತಿವಿ, ಅದಕ್ಕೆ FMD ಅಂತ ಬರುತ್ತೆ. ಒಂದು ಒಟ್ಟು 4 ರೋಗ ಇದೆ ಮೇಡಮ್. ಅದನ್ನೆಲ್ಲ ನಾವು ಬಿಫೋರ್ ಆಗಿ ತಗೋತೀವಿ. PPR ಅಂತ ಒಂದು ಬರ್ತದ, ಒಂದು ET ಅಂತ ಬರ್ತದ, ಆಂಟ್ರೋಟಾಕ್ಸಿನ್ ಅಂತ ಹೇಳಿ. ಹಿಂಗೆ 4 ರೋಗಗಳನ್ನ ಮುಂಜಾಗ್ರತವಾಗಿ ನಾವು ಅವಕ್ಕೆ ಎಲ್ಲವನ್ನ ಲಸಿಕೆ ಹಾಕೊಳ್ತೀವಿ. ಇಲ್ಲಿ ಯಾರು ಡಾಕ್ಟರ್ ಬರೋದಿಲ್ಲ ಮೇಡಮ್, ನಾವೇ ಎಲ್ಲ ಟ್ರೈನ್ ಆಗಿಬಿಟ್ಟಿದೀವಿ. 10 ವರ್ಷದಲ್ಲಿ ನಾವೇ ಎಲ್ಲವನ್ನು ಮಾಡ್ತೀವಿ. ಅದಕ್ಕೆ ಸಲೈನ್ ಹಚ್ಚೋದು ಅಥವಾ ಅದಕ್ಕೆ IV ಮಾಡ್ತೀವಿ, ಅದು ನರದಲ್ಲಿ ಇಂಜೆಕ್ಷನ್ ಮಾಡಬೇಕು, ಅದನ್ನೆಲ್ಲ ಮಾಡ್ತೀವಿ. ನಮಗೆ ಅದರ ರೋಗ ಲಕ್ಷಣಗಳೆಲ್ಲ ತಿಳಿಯುತ್ತೆ ಮೇಡಮ್. ಈಗ ಒಟ್ಟು ನಾವು ಅದರಲ್ಲಿ ತೊಡಕೊಳ್ಳೋದ್ರಿಂದ ಹೆಚ್ಚಿನ ಅಧ್ಯಯನ ನಮಗಾಗಿಬಿಟ್ಟಿದೆ. ಈಗ ಕಣ್ಣೆಲ್ಲ ಒಂಥರ ಆಗಿದೆಯಲ್ಲ, ಅದು ಏನಕ್ಕಾಗಿರೋದು? ಕಣ್ಣು ಅದಕ್ಕೆಲ್ಲ ಐ ಡ್ರಾಪ್ಸ್ ಹಾಕ್ತಾರೆ ಮೇಡಮ್.
ಅದಕ್ಕೆ ಐ ಡ್ರಾಪ್ಸ್ ಹಾಕ್ತಾರೆ, ಅಂಥದ್ದೇನು ತೊಂದರೆ ಇಲ್ಲ ಮೇಡಮ್. ಅದೆಲ್ಲ ಒಂದಕ್ಕೊಂದು ಗುದ್ದಲ್ಲ ಮೇಡಮ್, ಆ ಕೋಡ್ ಚುಚ್ಚಿ ಹಂಗಾಗುತ್ತೆ. ಫುಡ್ ಇದಕ್ಕೆ ಏನ್ ಮಾಡ್ತೀವಿ ಮೇಡಮ್, ಒಂದು ಎರಡು ಡ್ರೈ ಕೊಡ್ತೀವಿ, ಒಂದು ತೊಗರಿ ಹೊಟ್ಟು, ಅದು ಗುಲ್ಬರ್ಗ ಭಾಗದಲ್ಲಿ ತೊಗರೆ ಕಣಜ ಮೇಡಮ್, ಅದು ಅಲ್ಲಿಂದ ತೊಗರೆ ಹೊಟ್ಟು ಬರುತ್ತೆ. ಬನ್ನಿ ತಪ್ಪಲ ಬರ್ತದೆ ಮೇಡಮ್, ಅದು ರಾಜಸ್ಥಾನದಿಂದ ಬರ್ತದೆ. ಬನ್ನಿ ತಪ್ಪಲ ಒಂದು ಒಂದು ಕಾಳಿಗಿರುವ ಏನು ಗೊಂಜಾಳು ಅಥವಾ ಗೋಧಿ ಅಥವಾ ಸೋಯಾಬೀನ್ ಹಾಕ್ತಿವಲ್ಲ, ಅಷ್ಟು ಅದಕ್ಕಿರುವ ಒಂದು ಪ್ರೋಟೀನ್ ಇದರಲ್ಲಿದೆ ಬನ್ನಿ ತಪ್ಪಲದಲ್ಲಿ. ಹಿಂಗಾಗಿ ಎರಡು ಎರಡು ಹಸಿಮೇವು ಕೊಡ್ತೀವಿ ಮೇಡಮ್. ಎರಡು ಹಸಿಮೇವು ಒಂದು ಚೌಕಚಿ ಮರ ಚೌಕಚಿ ಅಂತ ಬರ್ತದೆ ಅಲ್ಲಿ ನಿಮ್ಮ ಕಡೆ, ಅದನ್ನು ಅಗಸೆ ಅಂತ ಹೇಳ್ತಾರೆ, ಅದನ್ನು ಮತ್ತು ರೇಷ್ಮೆ ಮಲ್ಬರಿ ಅವೆರಡನ್ನೂ ಹಾಕ್ತೀವಿ ಮೇಡಮ್. ಅದರ ನಂತರ ಕಾಳು ಕೊಡ್ತೀವಿ, ಸುಮಾರು ಒಂದು ಮೂರು ಥರ ಕಾಳು ಕೊಡ್ತೀವಿ, ಒಂದು ಗೋಧಿ ಮೆಕ್ಕೆಜೋಳ ಸೋಯಾಬೀನ್, ಈ ಮೂರನ್ನು ಅದಕ್ಕೆ ಪ್ರಮಾಣಬದ್ಧವಾಗಿ ಕೊಡ್ತೀವಿ. ಅದನ್ನು ಕೊಡ್ತೀವಿ. ಕುಂಬಳ ಬರುತ್ತಲ್ಲ ಕುಂಬಳಕಾಯಿ, ಆ ಕುಂಬಳಕಾಯಿನ ಕಟ್ ಮಾಡಿ ಹಾಕ್ತಾರೆ, ಅದರಿಂದ ವೇಟ್ ಗೇನ್ ಬರ್ತದೆ. ಇದರಲ್ಲಿ ಬೋಯರ್ ಅಂತ ಇದೆ ಮೇಡಮ್, ಸೌತ್ ಆಫ್ರಿಕಾದ ಬೋಯರ್, ಇದು ಸಿರೋಯಿ ಮತ್ತು ಸೋಜತ್ ಕ್ರಾಸ್ ಆಗಿದೆ ಅಂತ ಹೇಳಿದ್ನಲ್ಲ ಆಗಲೇ, ಇದು ಹಂಗೆ ಕ್ರಾಸ್ ಆಗಿರ್ತದ. ಇದು ಸೌತ್ ಆಫ್ರಿಕಾ ಮೇಡಮ್, ಇದು 150 ಕೆಜಿ ವೇಟ್ ಬರ್ತದೆ. ಟೈಗರ್ ಅಂತ ಕರೀತಾರೆ. ಇದು ಮೇಲ ಫೀಮೇಲ? ಇದು ಮೇಲ್ ಮೇಡಮ್. ಇಲ್ಲಿ ಯಾವ ಯಾವ ತಳಿ ಇದೆ, ಇದರ ಸ್ಪೆಷಾಲಿಟಿ ಏನೇನು? ಇದು ಬೋಯರ್ ಅಂತ ಹೇಳಿ ಸೌತ್ ಆಫ್ರಿಕಾ, ಇದು ಬೋಯರ್ ಮೇಡಮ್, ಇದು ಬೋಯರ್, ಅದು ಫೀಮೇಲ್, ಇದು ಮೇಲ್. ಇದು ಸಿರೋಯಿ, ಇದು ಸಿರೋಯಿ, ಅದು ಸೋಜತ್ ಕ್ರಾಸ್, ಅದು ಸೋಜತ್, ಅಲ್ಲಿ ನಾರಿ ಸುವರ್ಣ ಇದೆ. ಆ ಟಗರಿ ಇರೋದು ಅಮ್ಮಿನ್ಗಡ? ಅದು ಅಮ್ಮಿನ್ಗಡ ಮೇಡಮ್. ಇದು ಬೋಯರ್ ಕ್ರಾಸ್ ಮೇಡಮ್, ಇಲ್ಲಿದ್ದೇನೆ ಕ್ರಾಸ್. ಬೇರೆ ಸಿರೋಯಿಗೆ ಮತ್ತೊಂದಕ್ಕೆ ಪ್ರಯೋಗ ಮಾಡಿರ್ತೀವಿ, ಆ ರೀತಿ ಇದನ್ನ ತಗೊಂಡಿರ್ತೀವಿ ಮೇಡಮ್. ಸರ್, ಇದರಲ್ಲಿ ಮೇಲ್ ಫೀಮೇಲ್ ಎರಡು ಒಟ್ಟಿಗೆ ಬಿಟ್ಟಿದ್ದೀರಾ? ಇಲ್ಲ, ಇದು ಒಂದೇ ಮೇಲ್ ಇದೆ ಮೇಡಮ್, ಇದು ಎಲ್ಲ ಫೀಮೇಲ್ ಇದೆ. ಇಲ್ಲ, ಅದು ಒಂದು ಬೈ ಮಿಸ್ಟೇಕ್ ಬಂದಿರ್ಬೇಕು ಮೇಡಮ್. ನಾರಿ ಸುವರ್ಣ ಫೀಮೇಲ್, ಅದು ಮೇಲ್ ಫೀಮೇಲ್ ಎರಡು ಬಿಟ್ಟಿದ್ದೀರಾ? ಅದು ಆ ಕಡೆ ಸೆಕ್ಷನ್ ದಿಂದ ಈಗ ಬಿಟ್ಟಿರ, ಅಲ್ಲೆಲ್ಲ ವರ್ಕ್ ಮಾಡ್ಕೊಳಕ್ತಿದಾರಲ್ಲ, ಹಂಗೆಲ್ಲ ಸಪರೇಟ್ ಇರ್ತದ ಮೇಡಮ್, ಹಂಗೆಲ್ಲ ಎರಡು ಒಂದರಲ್ಲೇ ಇರೋದಿಲ್ಲ. ಬೋಯರ್ ಸೌತ್ ಆಫ್ರಿಕಾ ಬೋಯರ್ ಮೇಡಮ್. ಇದು ಇದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಮೇಡಮ್, ಈ ಯಾವುದೇ ಕ್ಲೈಮೇಟ್ ನಲ್ಲಿ ಬಹಳ, ಇದಕ್ಕೆ ಯಾವುದೇ ಔಷಧಿಗಳು ಕಡಿಮೆ, ಯಾಕಂದ್ರೆ ಅದಕ್ಕೆ ಅಲ್ಲಿ ಅದಕ್ಕೆ ಅಲ್ಲಿ ರೋಗ ಬಂದಾಗ ಅದ್ರ ಪಕ್ಕದಲ್ಲಿ ಇದ್ರೂ ಇದಕ್ಕೆ ಯಾವ ರೋಗ ಬರೋದಿಲ್ಲ, ಅಂತದೊಂದು ಸ್ಟ್ಯಾಂಡರ್ಡ್ ಬ್ರೀಡ್ ಮೇಡಮ್. ಇದೆಲ್ಲ ಪ್ರೆಗ್ನೆಂಟ್ ಇದೆ ಮೇಡಮ್, ಅದಕ್ಕೇನೆ ಪ್ರೆಗ್ನೆಂಟ್ ಆಗಿದ್ದು, ಆ ತಳಿ ಅಭಿವೃದ್ಧಿ ಆಗ್ತಾ ಇದೆ ಮೇಡಮ್. ಸೊ ಇದು ಈಗ ಬ್ರೀಡರ್ ಅಲ್ಲ, ಬ್ರೀಡರ್ ಮೇಡಮ್, ಅದು 150 ಕೆಜಿ ಇದೆ ನೋಡಿ. ಸೊ ಅದನ್ನ ನೀವು ಕೊಡಲ್ಲ? ಕೊಡಲ್ಲ ಮೇಡಮ್, ಅದನ್ನ ಕೊಡಲ್ಲ. ಈಗ ಅದ್ರ ಮುಂದಿನ ಭಾಗ, ಈಗ ಇದೇನಾಗ್ತದೆ ಮೇಡಮ್, ತಳಿ ಇದನ್ನೇ ಅದ್ರ ಮರಿಗೂ ಕ್ರಾಸ್ ಮಾಡಲ್ಲ ನಾವು, ಇನ್ ಬ್ರೀಡಿಂಗ್ ಆಗ್ತದೆ ಅಂತ ಹೇಳಿ ಅದಕ್ಕೆ ಬೇರೆ ಮರಿಯನ್ನ ನಾವು 2 ಲಕ್ಷ ಕೊಟ್ಟು ತಂದಿದ್ದೀವಿ. ಅಮ್ಮಿನ್ಗಡ ಸ್ಪೆಷಾಲಿಟಿ ಏನು ಸರ್ ಟಗರು? ಅಮ್ಮಿನ್ಗಡ ಅದು 100 ಕೆಜಿ ಬರ್ತಾ ಇದೆ ಮೇಡಮ್. ಈಗ ಅದು ಬಕ್ರೀದ್ ಕುರ್ಬಾನಿಗೆ ಅದನ್ನ ಸಾಕ್ತಾರೆ, ಈಗ ಎಲ್ಲ ರೈತರು ಅಮ್ಮಿನ್ಗಡೆನೆ ಹೆಚ್ಚು ಸಾಕ್ತಾ ಇದಾರೆ ಮೇಡಮ್. ಅದು ನಮ್ಮ ಭಾಗದ ಈ ಸದ್ಯದಲ್ಲಿ ಪ್ರಚಲಿತ ಇರುವ ಒಂದು ತಳಿ ಮೇಡಮ್. ಅದು ಗುದ್ದಾಡ್ತವಾ? ಗುದ್ದಾಡ್ತಾರೆ, ಏನ್ ತೊಂದರೆ ಇಲ್ಲ. ಇದು ಬೋಯರ್ ತಳಿ ಅಂತ ಹೇಳಿ, ಸೌತ್ ಆಫ್ರಿಕಾ ಬ್ರೀಡ್, ಪ್ಯೂರ್ ಬೋಯರ್ ಮೇಡಮ್. ಇದೆಲ್ಲ ನಾವು ಸೌತ್ ಆಫ್ರಿಕಾದಿಂದ ಬುಕ್ ಮಾಡಿ ಇದನ್ನ 4 ತಿಂಗಳ ಮರಿ 2 ಲಕ್ಷ ಕೊಟ್ಟಿವಿ ಮೇಡಮ್. ಈಗ 8 ತಿಂಗಳು ಮೇಡಮ್, 8 ಇಲ್ಲಿ ಬಂದು 4 ತಿಂಗಳು ಆಯ್ತು, ಬರೀ 8 ತಿಂಗಳಲ್ಲಿ ಈಗ 70 ಕೆಜಿ ವೇಟ್ ಇದೆ. ಇದನ್ನ ತಳಿ ಅಭಿವೃದ್ಧಿಗೆ ಗಂಡು ಮರಿ ಕೊಡೋದು, ಹೆಣ್ಣು ಮೇಕೆಗಳನ್ನ ಡೆವಲಪ್ ಮಾಡ್ಕೊಂತ ಹೋಗೋದು. ಈ ರೀತಿ ಇದೆ, ಅದು ಪ್ರೆಗ್ನೆಂಟ್ ಇದೆ ಮೇಡಮ್, ಇದು ಪ್ರೆಗ್ನೆಂಟ್ ಇದೆ, ಅದು ಪ್ರೆಗ್ನೆಂಟ್ ಇದೆ. ಹೌದು. ಬಾಂಬ್ ಓಡ್ ಓಡ್ ಹ
ಸೌತ್ ಆಫ್ರಿಕಾದಿಂದನೇ ಬಂದಿದ್ದು. ಇದು 2 ಲಕ್ಷ ಇದ್ರ ತಂದೆ ಕಿಮ್ಮತ್ ಸರ್ ಮೇಡಮ್ ಅದು ಹೆಸರಿಟ್ಟಿರ್ತಾರೆ ಅದಕ್ಕೆ. ಅದು 10 ಲಕ್ಷ ಇದೆ ಮೇಡಮ್ ಅದ್ರ ತಂದೆ. ಬಹಳ ಅದ್ಭುತ ಬ್ರೀಡ್ ಮೇಡಮ್. ಸರ್, ಈಗ ಬರೀ ತಳಿ ಅಭಿವೃದ್ಧಿ ಮಾಡಿ ಏನ್ ಪ್ರಯೋಜನ ಇದೆ? ತಳಿ ಮರಿ ಇದ್ರ ಮರಿ ಮೇಡಮ್ ಸುಮಾರು ಒಂದು 50,000 ಕೊಯ್ತಾರೆ 4 ತಿಂಗಳ ಮರಿ. ಅವ್ರ ತಳಿ ಅಭಿವೃದ್ಧಿ ಮಾಡ್ತಾರೆ. ಮೀಟ್ ಪರ್ಪಸ್ ಇದನ್ನ ಬಳಸಲ್ಲ? ಇಲ್ಲ, ವಿಶೇಷ ಮೀಟ್ ಪರ್ಪಸ್ ಇದನ್ನ ಬಳಸಲ್ಲ. ಲಾಸ್ಟ್ ಎಂಡಿಗೆ ಅದು ತನ್ನ ಆಯುಷ್ಯ ಮುಗಿದ್ಮೇಲೆ 14 ವರ್ಷ ಆದ್ಮೇಲೆ ಅವಾಗ ಮಾರ್ತಾರೆ ಮೇಡಮ್. ಇದು ನೋಡಿ ಮೇಡಮ್ ಹೇಗಿದೆ. ಅದು ಅವ್ರು ಹೇಳೋದು 14 ವರ್ಷ 25 ವರ್ಷ ಅಂತ ಹೇಳಿ ಹೇಳ್ತಾರೆ ಸರ್ ಮೇಡಮ್. ನಾವ್ 14 ವರ್ಷ ಯಾವ್ದು ನಮ್ ಜೊತೆಗೆ ಇಲ್ಲಲ್ಲ. ಇಲ್ಲ, 4-5 ವರ್ಷ ಮೇಲೆ ಹೋಗೇ ಬಿಡ್ತದೆ ಮೇಡಮ್. ಸರ್, ಇದು ಯಾವ್ದು? ಇದು ಮೇಡಮ್ ಕ್ರಾಸ್ ಬ್ರೀಡ್ ಮೇಡಮ್. ಇದು ಉಸ್ಮಾನಾಬಾದಿ ಅಂತ ಹೇಳ್ತಿದ್ನಲ್ಲ, ಉಸ್ಮಾನಾಬಾದಿ ನಮ್ದೇ ತಳಿ ಇದು. ಇದು ಇದು ಇಷ್ಟೇ ಮೇಡಮ್ ಇದ್ರದ್ದು ವೇಟ್ 40-50 ಕೆಜಿ. ಇದಕ್ಕಿಂತ ಹೆಚ್ಚು ಆಗೋದಿಲ್ಲ ಇದು. ಬಟ್ ಹೆಚ್ಚು ವೇಟ್ ಇದೆ ಸರ್. ಅದು ವೇಟ್ ಇದೆ ಮೇಡಮ್ ಹೇಳಿದ್ನಲ್ಲ, ಅದು ಶಿರೋಯಿ. ಅದು ಶಿರೋಯಿ ಅಂತ ಹೇಳಿದ್ನಲ್ಲ, ಶಿರೋಯಿ ರಾಜಸ್ಥಾನದ ಬ್ರೀಡ್ ಅದು. ಅದು ರಾಜಸ್ಥಾನ, ಇದು ಇಲ್ಲೇ ಲೋಕಲ್ ಬ್ರೀಡ್. ಅದು ಇದು ಅಷ್ಟು ವೇಟ್ ಬರೋದಿಲ್ಲ, ಅಷ್ಟೇ ವೇಟ್ ಅದ್ರದ್ದು 45 ಕೆಜಿ ಎಂಡ್ ಆಯ್ತು ಅದ್ರ. ಈಗ ಆಲ್ರೆಡಿ ಸುಮಾರು 3-4 ತಳಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು, ಇಲ್ಲಿರೋದೆಲ್ಲ ಯಾವ ತಳಿ? ಇದು ಅದೇ ಮಿಶ್ರಿತ ತಳಿ ಮೇಡಮ್. ಇದೆಲ್ಲ ಕುರ್ಬಾನಿಗೆ ಹೋಗೋದೇನ 400 ಮರಿ. ಇದೆಲ್ಲ ಕುರ್ಬಾನಿ 400 ಮರಿ. ಎಲ್ಲೆಲ್ಲಿ ಕಳಿಸ್ತೇವೆ? ಭಟ್ಕಳ ಹೋಗ್ತದೆ ಮೇಡಮ್. ಭಟ್ಕಳ? ಭಟ್ಕಳ ದಕ್ಷಿಣ ಕನ್ನಡ. ಮಂಗಳೂರು ಹೋಗ್ತದ? ಮಂಗಳೂರು. ಬೆಂಗಳೂರು ಹೋಗ್ತದ? ಬಾಂಬೆನೂ ಹೋಗ್ತದೆ. ಬಾಂಬೆ ಕರೋನಾ ಕಾರಣದಿಂದ ಈಗ ಬಂದ್ ಆಗಿದೆ. ಬಾಂಬೆ ಕರೋನಾದಿಂದ ಏನ್ ಬಂದಾಗಿ ನಾವೆಲ್ಲ ಈಗ ಬಟ್ಟಗಳಕ್ಕೆ ಮಂಗಳೂರಿಗೆ ಕಳಿಸ್ತಾ ಇದೀವಿ. ಇದೆಲ್ಲ ಬಕ್ರೀದ್ ಕುರ್ಬಾನಿ ಅನ್ನೋಷ್ಟಿಗೆ ಇದು ಎವರೇಜ್ ಪಟ್ಟಿಯಲ್ಲಿ ಒಂದು 50,000 ಕೂಡಬಹುದು. ಸರ್, ಈಗ ನೀವು ಒಂದ್ ಲಾಟ್ ಅಲ್ಲಿ ಕುರ್ಬಾನಿಗೆ ಎಷ್ಟು ಕುರಿಗಳನ್ನ ಸಾಕಾಣಿಕೆ ಮಾಡ್ತೀವಿ? ನಾವು ಹಂತ ಹಂತವಾಗಿ ಇದನ್ನ ಬೆಳೆಸಿದ್ದೀವಿ. ಇದನ್ನ ಒಂದೇ ಸಲ ಆಗಿದ್ದಲ್ಲ ಮೇಡಮ್. ಸುಮಾರು 10 ಆರಂಭ ಮಾಡಿ ಇವತ್ತು 500 ಬಂದು ತಲುಪಿದ್ದೀವಿ. ನಮ್ಮ ಗುರಿ 1,000 ಇದೆ. 1,000 ಮಾಡ್ತೀವಿ. ಸುಮಾರು 10 10 ಕುಟುಂಬಗಳು ಇಲ್ಲಿ ಕೆಲಸ ಮಾಡ್ತಾ ಇದೆ. 10 ಇದಾರೆ ಮೇಡಮ್. ಇಲ್ಲಿರೋದೆಲ್ಲ ಮೇಲೆನಾ? ಇದೆಲ್ಲ ಮೇಲ್ ಮೇಡಮ್. ಸರ್, ವಾರ್ಷಿಕ ಈಗ ಯಾವ್ದಾದ್ರು ರೈತರು ಈ ರೀತಿಯಾದಂತ ಒಂದು ಆಡು ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ಹೇಗ್ ಮಾಡ್ಬೋದು? ಹಂತ ಹಂತವಾಗಿ ಬೆಳಿಬೇಕು ಮೇಡಮ್. ಈಗ ನಂದು ನೋಡಿ ಅವ್ರು ಮಾಡಿಬಿಟ್ರೆ ಕೈ ಸುಟ್ಕೋತಾರೆ. ಇದನ್ನ ಒಟ್ಟಿಗೆ 500 ಮಾಡಿದ್ರೆ ತಪ್ಪು. ತಪ್ಪಾಗ್ತದೆ. ಯಾಕಂದ್ರೆ ಇದ್ರದ್ದ ನಾವು ಪ್ರತಿ ಹಂತದಲ್ಲಿ ಹೊಡೆತಗಳನ್ನು ಬಿದ್ದೇ ನಾವು ಮೇಲೆ ಬಂದಿದ್ದು. ಸುಮಾರು ಈಗ 10% ಮೋಟಿಲೇಷನ್ ಆಗ್ತದೆ ಮೇಡಮ್. ಸಾವಿನ ಸಂಖ್ಯೆ 10% ಹೋಗ್ತದೆ. ನಮ್ದೆಲ್ಲ ಮೊದಲು 40% ಇತ್ತು. ಈಗ 40% ಇಂದ ನಾವು 5% ಬಂದಿದ್ದೆ. ಈಗ ಹೇಳಲಿಕ್ಕೆ ಬಾರದು. ಯಾಕಂದ್ರೆ ರಾಜಸ್ಥಾನದಿಂದ ತಂದು ಅದನ್ನು ಇಲ್ಲಿ ನಾವು ವ್ಯಾಕ್ಸಿನೇಷನ್ ಮಾಡಿ ಅದನ್ನು ಉಳಿಸ್ಕೊಳ್ಳೋದು ನಾಲೆಜ್ ಇದ್ದವ್ರಿಗೆ ಮಾತ್ರ ಸಾಧ್ಯ ಇದೆ. ಯಾಕಂದರೆ ಯಾವುದೇ ನಾಲೆಜ್ ನಮಗೆ 1-2 ವರ್ಷದಲ್ಲಿ ಬರೋದಿಲ್ಲ. ಸುಮಾರು 9 ವರ್ಷ ಆಯ್ತು. ಈಗ 10 ವರ್ಷಕ್ಕೆ ಕಾಲ ಇಡ್ತಾ ಇದ್ದೀವಿ. ಹಂತ ಹಂತವಾಗಿ ಬೆಳೆದಿದ್ದು ಇದು ಫಾರ್ಮ್. 10 ಸ್ಟಾರ್ಟ್ ಆಗಿ 40-50 ತಂದು, ನಂತರ 100 ತಂದು, 150 ತಂದು, 200 ತಂದು, ಈಗ 400-500. ಸ್ಟಾರ್ಟಿಂಗ್ ಎಷ್ಟು ಇನ್ವೆಸ್ಟ್ಮೆಂಟ್ ಇತ್ತು ಸರ್? ಅಂಥದ್ದೇನು ಇನ್ವೆಸ್ಟ್ಮೆಂಟ್ ಇಲ್ಲ ಮೇಡಮ್. ಒಂದು 50,000 ಮಾಡಿದ್ದೆ ಅಷ್ಟೇ, ಶೆಡ್ಡು ಗಿಡ್ಡು ಅಂತೇಳಿ. ಸರ್, ಈಗ ನಿಮ್ಮ ವಾರ್ಷಿಕ ಆದಾಯ ಎಷ್ಟಿದೆ? ಅದು ಅಂದಾಜ್ ಹೇಳಿ. ಅದು ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅಂದಾಜ್ ಮಾಡ್ಬೋದು. ಒಂದ್ ಮರಿ ನಾವು 10,000 ಕೊಟ್ಟು ತರ್ತೀವಿ. ಅದಕ್ಕೆ 10,000 ಖರ್ಚು ಮಾಡ್ತೀವಿ. ಒಂದ್ಸಲ 20,000 ಸಿಗ್ಬೋದು, 10,000 ಸಿಗ್ಬೋದು. ಈಗ ಹೋದ ಸಲ ಕರೋನಾ ಆಮೇಲೆ ಮಳೆ ಬರ್ತದ ಆ ಕಾರಣದಾಗ ಅಲ್ಲೇ 10,000 ಸಿಗ್ಬೋದು, 5,000 ಸಿಗ್ಬೋದು, 20,000 ಸಿಗ್ಬೋದು, ಒಂದೊಂದ್ಸಲ 30,000 ಸಿಗ್ಬೋದು. ಒಂದ್ ಮರಿಯಿಂದ 20,000 ಸಿಕ್ಕ್ರೆ 500 ಮರಿಗೆ ಲೆಕ್ಕ ಮಾಡಿಬಿಡಿ. ಆಡು ಸಾಕಾಣಿಕೆ ಬಹಳ ಮುಖ್ಯವಾಗಿ ಆಹಾರದ ಕೊರತೆ ಮುಂದಿನ ದಿನಮಾನದಲ್ಲಿ ಈ ದೇಶಕ್ಕಿದೆ ಅಂತ ಹೇಳಿ ಮೋದಿ ಅವರು NLM ಮಾಡಿದ್ರು. NLM ಅಂದ್ರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್. ಅದು ಬಹಳ ದೇಶಗಳಲ್ಲಿ ಆಹಾರದ ಕೊರತೆಯಿಂದ ಹುಗಿದ ಹೆನಗಳನ್ನ ತಿಂತ ಇದಾರಂತ ಒಂದು ವೈಜ್ಞಾನಿಕ ಇದನ್ನ ಮಾಡಿದ ಮೇಲೆ ಫಸ್ಟ್ ಮೀನು ಸಾಕಾಣಿಕೆಗೆ
ಆಮೇಲೆ ಆಡು ಸಾಕಾಣಿಕೆ ಸ್ಟಾಲ್ ಫೀಡಿಂಗ್ ನಲ್ಲಿ ಈಗ ಕಾಳಕಡಿ ಬರುತ್ತೆ ಮೇಡಮ್. ಕಾಳಕಡಿ ಅದು ಒಂದು ಲಿಮಿಟೇಷನ್ ದಲ್ಲಿ ಬೆಳೆಯುತ್ತೆ, ಅದು ಅಲ್ಲಿಗೆ ಸ್ಟಾಪ್ ಆಗತ್ತೆ. ಇಲ್ಲಿ ನಾವು ಉತ್ತರ ಭಾರತದ ಈ ಒಳ್ಳೆಯ ತಳಿಯನ್ನು ನಾವು ತಂದು ಸಾಕಿದಾಗ ಈಗ 100 kg, 200 kg, 300 kg ತನಕ ಈ ಆಡು ಸಾಕಾಣಿಕೆಯಲ್ಲಿ ನಾವು ಸಾಧನೆ ಮಾಡ್ಬೋದು. ಹೀಗಾಗಿ ರೈತನಿಗೆ ಸ್ಟಾಲ್ ಫೀಡಿಂಗ್ ನಲ್ಲಿ ಈ ಕೂಡು ಮನಿ ಪದ್ಧತಿ ಅದು ಅಲ್ಲಿ ಸಾಕಾಣಿಕೆ ಮಾಡಿದ್ರೆ ನಮಗೆ ಹೆಚ್ಚಿನ ಆದಾಯ ಬರುತ್ತೆ. ಆ ಕಾರಣದಿಂದ ಆಡು ಸಾಕಾಣಿಕೆ ಸ್ಟಾಲ್ ಫೀಡಿಂಗ್ ಮಾಡಿ ಇದು ಆಹಾರ ಕೊರತೆಯನ್ನ ನೀಗಿಸುವ ಉದ್ದೇಶದಿಂದ ಮೋದಿಯವರು ಮಾಡಿದ ಒಂದು ದೊಡ್ಡ ಯೋಜನೆ ಮೇಡಮ್. ಇದು ದುರುಪಯೋಗ ಆಗಬಾರದಷ್ಟೇ, ಇದನ್ನ ಸರಿಯಾಗಿ ರೈತ ಬಳಸ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಮೇಡಮ್. ಆ ಕಾರಣದಿಂದ ಆಡು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ನಾ ಎಲ್ಲ ರೈತರಿಗೆ ಮನವಿ ಮಾಡ್ಕೊತೀನಿ. ಸರ್, ಒಟ್ಟಾರೆಯಾಗಿ ಈ ತಳಿ ಸಾಕಾಣಿಕೆ ಮಾಡೋದ್ರಿಂದ ರೈತರಿಗೆ ಏನ್ ಲಾಭ? ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ಸಾವಿನ ಸಂಖ್ಯೆ ಕಡಿಮೆ ಆಗತ್ತೆ. ಆಡು ಸಾಕಾಣಿಕೆಯಲ್ಲಿ ಸುಮಾರು ನಾವು ಬಂದ ಕಾಲಕ್ಕೆ 100 ಜನ ಬಂದಿದ್ರು. 100 ಜನ ಬಂದ್ರೆ ಎಲ್ಲರೂ ಇದರಲ್ಲಿ ಉಳಿಲಿಲ್ಲ. ಸುಮಾರು ಬೆರಳೆಣಿಕೆಯಷ್ಟು ಜನ 5 ಜನ ನಾವು ಉಳಿದಿದ್ದೀವಿ. ನಾವು ಡಿಸ್ಕಸ್ ಮಾಡಿ ಇದರದ ಲಾಭ ನಷ್ಟಗಳನ್ನ ಆಗು ಹೋಗುಗಳನ್ನ ಕಷ್ಟ ಸುಖಗಳನ್ನ ಹಂಚಿಕೊಂಡು ಇದನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಈ ಕಾರಣದಿಂದ ಬೋಯರ್ ಅನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸರ್, ಕಡೆಯದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಾಡಿನ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲರೂ ಒಳ್ಳೆಯ ತಳಿಗಳನ್ನ ತಂದು ಸಾಕಿದ್ದೆ ಆದ್ರೆ ಬಹಳ ಮುಖ್ಯವಾಗಿ ಮಣ್ಣು ಇವತ್ತು ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ. ಅದಕ್ಕೆ ಮೊದಲು ಎಲ್ಲರೂ ಪಶು ಸಾಕಾಣಿಕೆ ಮಾಡ್ತಾ ಇದ್ರು, ಆಡು ಸಾಕಾಣಿಕೆ ಮಾಡ್ತಾ ಇದ್ರು. ಮನೆಗೊಂದು ಆಡು ಇತ್ತು, ಹಾಗೆ ಆಡಿನ ಹಾಲು ಶ್ರೇಷ್ಠ ಇರೋದ್ರಿಂದ ಈ ಆಡು ಸಾಕಾಣಿಕೆಗೆ ಎಲ್ಲ ರೈತರು ಒಲವು ತೋರಿಸಬೇಕಂತೇಳಿ ಈ ವೀಕ್ಷಕರಿಗೆಲ್ಲರಿಗೂ ಈ ವಾಣಿ ಮುಖಾಂತರ ವಿನಂತಿ ಮಾಡ್ಕೋತೀನಿ. ಮತ್ತು ಇಲ್ಲಿಗೆ ನೀವು ಬೆಂಗಳೂರಿಂದ ರಾಜಧಾನಿಯಿಂದ ಬಂದು ಇಲ್ಲಿ ನಿಮ್ಮ ಸಮಯ ಕೊಟ್ಟು ನಮಗೆ ಇಷ್ಟೆಲ್ಲ ನೀವು ಇದನ್ನು ಪ್ರಚಾರ ಮಾಡ್ತಾ ಇದ್ದೀರಿ, ಅದಕ್ಕೆ ಧನ್ಯವಾದಗಳು ನಿಮ್ಗೆಲ್ಲರಿಗೂ. ಸೊ ಇನ್ನು ದೊಡ್ಡ ಪ್ರಮಾಣದಲ್ಲಿ 1,000 ಟಾರ್ಗೆಟ್ ಇಟ್ಕೊಂಡಿದ್ದೀರಿ, ಅದನ್ನ ರೀಚ್ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ನಿಮ್ಮಲ್ಲಿ ಯಾರಿಗಾದ್ರೂ ರೈತರಿಗೆ ಇಲ್ಲಿರುವಂತಹ ತಳಿಗಳ ಸಾಕಾಣಿಕೆ ಮಾಡಬೇಕು ಅಂತ ಅನಿಸಿದಲ್ಲಿ ಈ ಕಾರ್ಯಕ್ರಮದ ಕಡೆಯಲ್ಲಿ ನಾವು ಇಲ್ಲಿನ ವಿಳಾಸ ಮತ್ತು ಯಾದವಾಡ ಅವರ ದೂರವಾಣಿ ಸಂಖ್ಯೆಯನ್ನು ಕೂಡ ಡಿಸ್ಪ್ಲೇ ಮಾಡ್ತೀವಿ. ಸೊ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಇಲ್ಲಿಗೆ ಬಂದು ಒಂದ್ಸಲ ನೋಡಿ ನಿಮಗೆ ಯಾವುದು ಬೇಕು ಅದನ್ನು ಆಯ್ಕೆ ಮಾಡಿ ತಗೊಂಡು ಹೋಗುವಂಥ ಅವಕಾಶ ಇಲ್ಲಿದೆ. ಸೊ ಹಾಗಾಗಿ ಇದೆಲ್ಲರಿಗೂ ಕೂಡ ಬಹಳ ಉಪಯುಕ್ತ ಮಾಹಿತಿಯನ್ನು ನೀಡಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಜಗದ ನುಗ ಹೊತ್ತ ನೇಗಿಲ ಯೋಗಿಗೆ ಒಂದು ಸಲಾಂ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.